ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸುದ್ದಿ ಸಂಗಾತಿ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಪರಿಣಿತರಾಗಿರುವ ತುರ್ವೇಕೆರೆಯ ಡಾಕ್ಟರ್ ಹರೀಶ್ ಆಚಾರ್ಯ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಅವರು ಇಂದು ಬರುವ ಯುಗಾದಿ ಹಬ್ಬದ 12 ರಾಶಿಗಳ ಫಲಾಫಲಗಳು ಮತ್ತು ನಾಡಿನಲ್ಲಿ ಆಗುವ ಮಳೆ ಬೆಳೆ ಮತ್ತು ದೇಶದಲ್ಲಿ ಮುಂದೆ ನಡೆಯಲಿರುವ ಚುನಾವಣೆಯ ರಾಜಕೀಯ ಭವಿಷ್ಯದ ಬಗ್ಗೆ ನಮ್ಮ ಸುದ್ದಿ ಸಂಗಾತಿ ವೀಕ್ಷಕರಿಗಾಗಿ ಭವಿಷ್ಯ ಹೇಳಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ, ನಮಸ್ಕಾರ. ನಮಸ್ಕಾರ. ತಮಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ಸುದ್ದಿ ಸಂಗಾತಿ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಕುಜನು ರಾಜನಾಗಿರುವುದರಿಂದ ಹೆಚ್ಚು ಬಿಸಿ ಗಾಳಿಯು ಬೀಸುತ್ತದೆ. ಪ್ರಚಂಡವಾದ ಅಗ್ನಿಯ ಭಯದಿಂದ ಗ್ರಾಮಗಳಲ್ಲಿ ವನಗಳಲ್ಲಿ ಆಕಸ್ಮಿಕವಾದ ಬೆಂಕಿ ತಗುಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ವರ್ಷ ಎಲ್ಲೆಡೆ ಮಳೆ ಕಡಿಮೆಯಾಗಿ ಆಹಾರ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ವರ್ಷವು ಶನಿಯು ಮಂತ್ರಿಯಾಗಿರುವುದರಿಂದ ಮಳೆ ಬೆಳೆ ಎರಡೂ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ವರ್ಷ ಕುಜನು ರಾಜನಾಗಿರುವುದರಿಂದ ಬಿಸಿಲಿನ ತಾಪಕ್ಕೆ ಭೂಕಂಪನವಾಗುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ರಾಜಕೀಯವಾಗಿ ಹೇಳಬೇಕೆಂದರೆ ದೇಶದಲ್ಲಿ ಈಗಿನ ಸ್ಥಿತಿಯೇ ಮುಂದುವರೆದು ರಾಜ್ಯದಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ.